ಮಾಜಿ ಸೈನಿಕರುಗಳೇ, ಮಾಜಿ ಸೈನಿಕರುಗಳೇ, ಮಾಧ್ಯಮದ ಎಲ್ಲ ಗೆಳೆಯರು, ಲಕ್ಷ್ಮಣ ಸವದಿಯವರು ಬಂದ್ಮೇಲೆ ಈ ಭಾಗದ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು, ತಾಲೂಕ್ ಪಂಚಾಯತಿ ಸದಸ್ಯರುಗಳು, ಇತರ ಸಂಘ ಸಂಸ್ಥೆಗಳ ಸದಸ್ಯರು, ಅಧ್ಯಕ್ಷರುಗಳು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ. ನಾವೆಲ್ಲರನ್ನು ಕೂಡ ನನ್ನ ವತಿಯಿಂದ ಮತ್ತು ಪಕ್ಷದ ವತಿಯಿಂದ ಅವರಿಗೆ ಆರ್ಥಿಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಪಕ್ಷ ಕೊಡ್ತಾ ಇದೆ. ಈಗ ಅವರೆಲ್ಲರೂ ಕೂಡ ಕಾಂಗ್ರೆಸ್ನವರು. ಒಮ್ಮೆ ಕಾಂಗ್ರೆಸ್ ಸದಸ್ಯರಾದ ಮೇಲೆ ಅಳಬರು ಹೊಸಬರು ಅಂತ ಭೇದ ಭಾವ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮೆಲ್ಲರನ್ನೂ ಕೂಡ ನಮ್ಮ ಮನೆಯ ಸದಸ್ಯರಂತೆ ನೋಡ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಮುಂದೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ. ಆಗ ನಿಮಗೆ ಸೂಕ್ತ ಸ್ಥಾನಮಾನಗಳನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈ ಮಾತುಗಳನ್ನ ಹೇಳಿ ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಬಯಸಿ ಈಗಾಗಲೇ ಮಾತನಾಡದಂತೆ 10ರಂದು ನಡೀತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಕಾಗವಾಡ ಮತಕ್ಷೇತ್ರದಿಂದ ಆಶೀರ್ವಾದ ಮಾಡಿ ಅವರಿಗೆ ಮತ್ತೊಮ್ಮೆ ವಿಧಾನಸಭೆಗೆ ಕಳಿಸಿಕೊಡಬೇಕು ಅಂತ ಹೇಳಿ ಮನವಿ.